ನೋಡಿ, ಅನ್ನ ಮಾಡೋದು ಹೇಗೆ ಅಂದರೆ, ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಎರಡು ಲೋಟ ನೀರು ತೊಗೊಂಡಿದ್ದೀನಿ, ಒಂದಕ್ಕೆರಡು. ಇವಾಗ ಅಕ್ಕಿನ ಒಂದು ಎರಡು ಸರಿ ತೊಳ್ಕೊಳ್ಳೋಣ. ನೋಡಿ, ಅಕ್ಕಿನ ತೊಳ್ಕೊಂಡ್ಮೇಲೆ ಎರಡು ಲೋಟ ನೀರು ಹಾಕೋಣ. ಉಪ್ಪು ಹಾಕೋರು ಹಾಕ್ತಾರೆ, ನಾವು ಹಾಕಲ್ಲ. ಬೇಕಾದರೆ ಒಂಚೂರು ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಯಲಿ. ಅಕ್ಕಿ ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅನ್ನ, ಉದ್ರಾಗುತ್ತೆ. 5 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೋಡಿ, ಸಿಂಪಲಾಗಿ ಒಂದು ಚಿತ್ರಾನ್ನ ಮಾಡೋದಕ್ಕೀಗ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ, ಒಂದು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಶಿನದ ಪುಡಿ, ಎರಡು ಈರುಳ್ಳಿನ ಇಷ್ಟು ಈ ಥರ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿನ ಸೀಳು ಇಟ್ಕೊಂಡಿದ್ದೀನಿ. ಕರಿಬೇವು, ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದು ನೋಡ್ಕೊಂಡು ಡಿಪೆಂಡು. ಇವಾಗ ಸ್ಟವ್ ಅಣಿಸ್ಕೊಳ್ಳೋಣ. ಈ ಅನ್ನದ್ದು ಈಗ ನೆಂದಿದೆ, ನಾವು ಚಿತ್ರಾನ್ನ ಗೊಜ್ಜು ಮಾಡೋಷ್ಟೊತ್ತಿಗೆ ಅನ್ನ ಆಗುತ್ತೆ. ಸ್ವಲ್ಪ ಜೀರಿಗೆ ಪುಡಿ, ಇದು ಕಾದಿದೆ, ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಸಾಸಿವೆ ಚಿಟಪಟ ಅನ್ನುವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ, ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಎಷ್ಟು ಬೇಗ ಮಾಡ್ಬೋದು, ಚಿಟ್ಕೊಂಡು ಈರುಳ್ಳಿ ಹಾಕಿ, ಇಷ್ಟು ಕೈ ಆಗುವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅಷ್ಟೆ ನೋಡಿ, ಇಷ್ಟೆ. ಅರ್ಶಿನ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಜೀರಿಗೆ ಪುಡಿ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನಾನು ಮನೇಲೇ ಮಾಡಿಟ್ಕೊಂಡಿರ್ತೀನಿ ಜೀರಿಗೆ ಪುಡಿ, ಅದನ್ನೊಂದು ಚಿಕ್ಕ ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಈರುಳ್ಳಿಗೆ ಉಪ್ಪು ಇಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಇವಾಗ ಆಫ್ ಮಾಡ್ಕೊಂಬಿಡೋಣ ಸ್ಟವ್ನ. ಆಯ್ತಿತ್ತು, 1 ನಿಮಿಷ ಆಗಲಿ. ನಿಂಬೆಹಣ್ಣು ಇಟ್ಕೊಳ್ಳೋಣ. ಇಷ್ಟೇ ರೆಡಿ, ಫಟಾಫಟ್ ಅಂತ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಅನ್ನನೂ ಆಗ್ತಾ ಇದೆ. ಏನು ಸ್ಟವ್ ಆಗಲಿ, ಯಾವುದೇನು ಗಲೀಜಾಗಲಿಲ್ಲ ನೋಡಿ. ಇಷ್ಟೇ, ಬೇಗ ಮಾಡ್ಬೋದು. ಈರುಳ್ಳಿ ಹೆಚ್ಕೊಂಡಿರೋ ತಟ್ಟೆ ಒಂದು ತೊಳೆಯೋಕ್ಕಿತ್ತು, ನಾನು ಅದಕ್ಕೆ ಯಾಕೆ ತೊಳೆಯೋಕ್ಕಾಗಲ್ಲ ಅಂದರೆ ಸೌಟ್ ಬಿಸಿ ಆಗುತ್ತೆ ಅಂತ ಹೀಗಿಡೋಕ್ಕೋಸ್ಕರ ಹಾಗೆ ಒಂದರಲ್ಲಿ ಇಟ್ಟಿರ್ತೀನಿ. ಇವಾಗ ಇದಕ್ಕೆ ನಿಂಬೆಹಣ್ಣು ಇಟ್ಕೊಳ್ಳೋಣ ನೋಡಿ. ನಿಂಬೆಹಣ್ಣು ಬೀಜ ಎಲ್ಲ ಹಾಕ್ಬೇಡಿ, ಬೀಜ ತುಂಬ ಕಹಿ ಇರುತ್ತೆ. ತಿನ್ನುವಾಗ ಏನಾದರೂ ಬೀಜ ಸಿಕ್ತು ಅಂದರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಅನ್ನ ಹಾಕ್ಬೇಕಾದ್ರೆ ವಿಷಲ್ ಬರ್ತಾ ಇರ್ಬೇಕಾದ್ರೆ ತುಂಬ ಜನ ಟಿಪ್ಸ್ ಹೇಳ್ಕೊಟ್ಟಿದ್ದಾರೆ, ಇಲ್ಲಿ ಬಟ್ಟೆ ಇಡಿ, ಅದಿಡಿ, ಇದಿಡಿ ಅಂತ. ನೋಡಿ, ನಾನು ಇವಾಗ ಮಾಡೋದು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನು ಅಂತ ಅಂದರೆ, ಇನ್ನೇನು ಪ್ರೆಷರ್ ಬರುತ್ತೆ, ಪ್ರೆಷರ್ ಬರುತ್ತೆ ನೋಡಿ, ಪ್ರೆಷರ್ ಬರುತ್ತೆ ಅಂದಂಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೀವು ಆತ್ ಕೂಗಿಸ್ಬೇಡಿ, ವಿಷಲ್ ಮೇಲೆ ಬರೋದು ಬೇಡ. ಆವಾಗ ಏನೂ ಆಗಲ್ಲ, ಸ್ಟವ್ ಗಲೀಜಾಗಲ್ಲ, ಏನೂ ಆಗಲ್ಲ ನೋಡಿ. ಇವಾಗ ವಿಷಲ್ ಬರುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಲಾಸ್ಟ್ಗೆ ಹಾಕೋದಕ್ಕೆ. ಇನ್ನೇನು ವಿಷಲ್ ಬರುತ್ತೆ ಅಂದಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ನಮಗೆ ಕುಕ್ಕರ್ ಮೇಲೆ ಗಲೀಜು ಆಗಿರಲ್ಲ, ಇಲ್ಲೆಲ್ಲ ಏನು ಸ್ಟವ್ ಆಗಲಿ ಏನು ಗಲೀಜಾಗಿರಲ್ಲ. ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ಅದೇ ಥರ ನೀಟಾಗಿರುತ್ತೆ. ನೋಡಿ, ಕ್ಯಾರೆಟ್ ತಿನ್ನೋಕ್ಕಂತ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಎಲ್ಲ ಅಷ್ಟು ಕ್ಲೀನಾಗಿದೆ ನೋಡಿ. ನಾವಿವಾಗ ಇದನ್ನು ಏನು ನಾವು ಉಪಯೋಗಿಸಿಲ್ಲ, ಈರುಳ್ಳಿ ಹೆಚ್ಚಿಗೆ ತಟ್ಟೆ ಒಂದೇ, ಹಾಗಾಗಿ ನೋಡಿ ಪಾತ್ರೆನೂ ಜಾಸ್ತಿ ಬಿದ್ದಿಲ್ಲ, ಏನೂ ಇಲ್ಲ ನೋಡಿ. ಆಫ್ ಮಾಡ್ಕೊಂಬಿಟ್ರೆ ಆಗೋಯ್ತು ನಮಗೆ. ಇಲ್ಲಿಂದ ಸೋರೋದಾಗಲಿ, ಗಲೀಜಾಗೋದಾಗಲಿ, ಸ್ಟವ್ ಮೇಲೆ ಬೀಳೋದಾಗಲಿ,
ಏನು ಆಗಲ್ಲ. ಈ ಥರ ನೀವೆರಡು ಸರಿ ಮಾಡ್ಕೊಂಬಿಟ್ರೆ ತುಂಬ ಉದ್ರ ಉದ್ರ ಚೆನ್ನಾಗಾಗಿರುತ್ತೆ ಅನ್ನ. ನೋಡಿ, ಸ್ಟೌವ್ ಆದರೂ ಒಂಚೂರು ಏನಾದರೂ ಅನಿಸುತ್ತಾ ನಿಮಗೆ? ಚಿತ್ರಾನ್ನ ಗೊಜ್ಜು ಮಾಡಿತ್ತು, ಏನಾದರೂ ಅನ್ನ ಆಗಿತ್ತು ನೋಡಿ. ಇದು ಪ್ರೆಷರ್ ಹೋದರೆ ಕಲಸೋಣ ಈಗ. ನೋಡಿ, ಬೆಳಗ್ಗೆ ಎದ್ದು ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ರೋಸ್ ಟೀ ತುಂಬ ಒಳ್ಳೆಯದು. ಸಣ್ಣ ಆಗ್ತೀರಾ, ಸಣ್ಣ ಆಗಬೇಕು ಅಂದವರು ರೋಸ್ ಟೀ ಕುಡೀರಿ. ಇದ್ರದ್ದು ನೀವು ಪನ್ನೀರ್ ರೋಸ್ ಆದರೆ, ಪನ್ನೀರ್ ಅಂತ ಒಂದು ಗಮ್ ಅಂತ ಒಂದು ರೋಸ್ ಬರುತ್ತೆ, ಆ ರೋ ಅದಾದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕುಕ್ಕರ್ ಮೇಲೂ ಏನು ಎಗರಿರಲ್ಲ, ನಾವು ಅನ್ನನೇ ಮಾಡಿಲ್ವೇನೋ ಅನ್ನೋ ಥರ ಇರುತ್ತೆ ಕುಕ್ಕರ್ ಮುಚ್ಚಲ. ರೋಸ್ಟಿ ಕುದೀತಾ ಇದೆ, ತುಂಬ ಒಳ್ಳೆಯದಿದು. ಚಿತ್ರಾನ್ನ ಗೊಜ್ಜಿಗೆ ಇದಾಕಿ ಕಲಸ್ಬಿಡೋಣ. ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡು ಎಷ್ಟು ಬೇಕಷ್ಟು ಕಲಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕಷ್ಟು ಕಲಸ್ಕೊಳ್ಳೋಣ. ಅನ್ನನೂ ಅಷ್ಟೇ, ನಾವು ಸ್ವಲ್ಪ ಮುದ್ದೆ ಮಾಡೋದು, ನಿಮಗೆ ಬೇಕಾ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಉದ್ರ ಉದ್ರಾಗಿ ಮಾಡ್ಕೊಳ್ಳಿ. ಬಿಸಿ ಇದ್ದಾಗ ಕಲ್ಸಕ್ಕೆ ಹೋಗ್ಬೇಡಿ, ಸ್ವಲ್ಪ ತಣ್ಣಗಾದಾಗ ಕಲಸಿ. ಎಷ್ಟು ನೀಟಾಗಿರುತ್ತೆ ಅನ್ನ. ಚಿತ್ರಾನ್ನ ರೆಡಿ ಆಯಿತು. ಇದು ನೀವು ಎಷ್ಟು ಬಿಸಿ ಕುಡಿತೀರಾ ಅಷ್ಟು ಬಿಸಿ ಕುಡೀರಿ. ನಿಂಬೆಹಣ್ಣು ಚಿತ್ರಾನ್ನ ರೆಡಿ ಆಯಿತು. ಒಂದ್ಸರಿ ಈ ಥರ ಮಾಡಿ ನೋಡಿ, ಫಟಾಫಟ್ ಅಂತಾಗುತ್ತೆ, ಟೇಸ್ಟು ಅದ್ಭುತವಾಗಿರುತ್ತೆ. ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ. ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ, ಫಸ್ಟೇ ಲೈಕ್ ಕೊಡು ಅಂತ ನಾನು ಹೇಳಲ್ಲ, ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.